ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ರೆಡಿ ತಮ್ಮೆಲ್ಲ ಗೊತ್ತಾಗಿದೆ, ಸಾರಿ ಅಂತ ಹಾಕಿದ್ದೀನಿ. ಏನಕ್ಕೆ ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಆ್ಯಂಡ್ ನನಗೆ ಹೈಯೆಸ್ಟ್ ಬ್ಲಾಗ್ಸಲ್ಲಿ ವ್ಯೂಸ್ ಬಂದಿರೋದು ಕೂಡ 8K. ಆ್ಯಂಡ್ ತುಂಬ ಚೆನ್ನಾಗಿ ಸ್ವಲ್ಪ ಎಫರ್ಟ್ ಹಾಕಿ ಮಾಡಿರೋ ಕಂಟೆಂಟಿಗೂ ನನಗೆ ರೀಚ್ ಆಗಿದೆ ಅಷ್ಟು. ಸೊ ವ್ಯೂಸು ತುಂಬಾ ಕಮ್ಮಿ ಆಯಿತು ಅನಿಸುತ್ತೆ. ಇವಾಗ ಇನ್ನೊಂದು ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ, ಏನಪ್ಪ ಅಂತಂದರೆ 1 ಇಯರ್ ಒಳಗೆ ನಾವು 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. 4000 ವಾಚ್ ಅವರ್ಸ್ ಅಂದರೆ ಹೇಗೆ ಅಂದರೆ, ಇವಾಗ 1 ಅವರ್ ಅಂತೀವಲ್ಲ, ಹಾಗೆ 4000 ಅವರ್ಸ್ ಅದು ಕಂಪ್ಲೀಟ್ ಆಗಬೇಕು. ಸೊ ನಂದು ಆಲ್ಮೋಸ್ಟ್ 75% ಆಗಿತ್ತು. ಆ್ಯಂಡ್ ಯೂಟ್ಯೂಬ್ ಕಡೆಯಿಂದ ಹೆಂಗೆ ಅಂತಂದರೆ, ನಮಗೆ ಆಲ್ಮೋಸ್ಟ್ ವ್ಯೂಸ್ ಬರ್ತಾ ಇರುತ್ತೆ, ಸಡನ್ನಾಗಿ ಸ್ಟಾಪ್ ಮಾಡ್ತಾರೆ, ನಮ್ಮದು ವೀಡಿಯೋಸ್ ರೆಕಮೆಂಡ್ ಮಾಡಲ್ಲ, ಆ ಥರ ಸಮಥಿಂಗ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಟೈಮಲ್ಲಿ ನಮಗೆ ವ್ಯೂಸ್ ಬರಲ್ಲ. ಸೊ ಆವಾಗ ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ. ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ, ತುಂಬ ಉತ್ಸಾಹದಿಂದ ಸ್ಟಾರ್ಟ್ ಮಾಡ್ತಾರೆ, ಬಟ್ ವ್ಯೂಸ್ ಬರಲ್ಲ ಅನ್ನೋ ರೀಸನ್ಗೆ ವೀಡಿಯೋಸ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ನನಗಂತೂ ಕ್ಯಾಮ್ರಾ ಮುಂದೆ ಮಾತಾಡೋದು ಆಗಿರ್ಬೋದು, ಸ್ವಲ್ಪ ಸೋಷಿಯಲ್ ಆಗಿರ್ತೀನಿ ನಾನು, ಅದು ನಂಗೆ ತುಂಬಾ ಇಷ್ಟ. ಬಟ್ ಏನಕ್ಕೆ ಈಗ ಅನ್ನಿಸ್ತಿದೆಯೋ ಗೊತ್ತಿಲ್ಲ, ಸ್ಟಾಪ್ ಮಾಡಿಬಿಡೋಣ ಆ ಥರ ಎಲ್ಲ ತಲೆಗೆ ಬರ್ತಿದೆ. ಬಿಕಾಸ್ ಏನೋ ಇದರಲ್ಲೇ ಏನೋ ಒಂದು ದಾರಿ ಕಾಣಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಹೇಳ್ತಾರೆ ಅಂದರೆ ಎಲ್ಲರೂ ಹೇಳ್ತಾರೆ, ನಾವು ಏನಾದರೂ ಇನ್ಫಾರ್ಮೇಟಿವ್ ಆಗಿ ವೀಡಿಯೋ ಮಾಡಬೇಕು, ಏನಾದರೂ ಒಂದು ಉಪಯುಕ್ತವಾಗುವಂತಿರುವಂತಹ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಉಪಯುಕ್ತವಾಗಿರುವಂತಹ ವೀಡಿಯೋಸ್ ಕೂಡ ಹಾಕಿದ್ದೀನಿ, ಹೋಮ್ ರೆಮಿಡೀಸ್ ಕೂಡ ಹಾಕಿದ್ದೀನಿ, ಫುಡ್ ಕಂಟೆಂಟ್ ಕೂಡ ಹಾಕಿದ್ದೀನಿ. ನಾನು ಅಂದ್ಕೊಂಡೆ ಅದರಲ್ಲೇ ಜನ ಇಷ್ಟಪಟ್ಟರೆ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ, ಬಟ್ ಅದಕ್ಕೆ ಕೂಡ ವ್ಯೂಸ್ ಅಷ್ಟು ಬಂದಿಲ್ಲ. ಆಮೇಲೆ ನನ್ನ ಪ್ರಕಾರ ಏನಂತಂದರೆ, ನಾವು ಬೇರೆ ಕಂಟೆಂಟಿಗೋಸ್ಕರ ಜನ ವೀಡಿಯೋಸ್ ನೋಡಬಾರ್ದು, ಜನ ನಮಗೋಸ್ಕರ ನೋಡಬೇಕು. ನಮ್ಮಲ್ಲಿ ಏನೋ ಒಂದು ಗುಣ ಇಷ್ಟ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಇಷ್ಟ ಆಗಿ ಆ ಥರ ಒಂದು ಖುಷಿಯಿಂದ ನನ್ನ ಚಾನಲ್ನ ನೋಡಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕಾಗಿ ನಾನು ಆಲ್ಮೋಸ್ಟ್ ಡೈಲಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಫನ್ನಿ ಆಗಿರುತ್ತೆ, ಬಟ್ ನಮ್ಮ ಡೇ ಹೇಗಿರುತ್ತೆ ಆ ಥರ ಮಾಡ್ತಾ ಇರ್ತೀನಿ. ಇವಾಗ ಇನ್ನೂ ನನಗೆ ತುಂಬ ಇತ್ತು, ಡ್ರೆಸ್ ಕಲೆಕ್ಷನ್ಸ್ ಮಾಡಬೇಕು, ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡಬೇಕು, ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಅದೆಲ್ಲ ಯಾವ ಥರ ಮ್ಯಾಚ್ ಮಾಡ್ಬೋದು ಅಂತ ಹೇಳಿ ಕೊಡಬೇಕು, ಕಾಲೇಜ್ ಔಟ್ಫಿಟ್ ಬಗ್ಗೆ ಮಾಡಬೇಕು ಅಂತೆಲ್ಲ. ಬಟ್ ನಂದು 1 ಇಯರ್ ಕಂಪ್ಲೀಟ್ ಆಯಿತು. ವೀಡಿಯೋಸ್ ನೀವು ನೋಡ್ಬೋದು, ಎಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಆಗಿದೆ. ಶಾರ್ಟ್ಸೇ ಆಲ್ಮೋಸ್ಟ್ ಜಾಸ್ತಿ ಇದೆ, ಬ್ಲಾಗ್ಸ್ 150 ಆ ಥರ ಇದೆ. ಇನ್ನು ಮಿಕ್ಕಿದ್ದೆಲ್ಲ ಶಾರ್ಟ್ಸ್ನ ನಾನು ಜಾಸ್ತಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಶಾರ್ಟ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತೆ, ಕೆಲವೊಂದು ಶಾರ್ಟ್ಸ್ಗೆ ರೆಸ್ಪಾನ್ಸ್ ಕೂಡ ಬಂದಿಲ್ಲ ಅಷ್ಟು. ಸೊ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಯಾವಾಗ ಆ ಥರ ವ್ಯೂಸ್ ಬರಲ್ಲ ಅಂದಾಗ ತಲೆಯಲ್ಲಿ ಬರೋದು ಒಂದೇ, ಒಬ್ಬರು ವ್ಯೂಸ್ ಬರಲ್ಲ ಯಾಕೋ ನನಗೆ ಆಗ್ತಿಲ್ವೇನೋ ಅಂತ. ಇನ್ನೊಂದೇನಪ್ಪ ಅಂದರೆ, ನಾನು ಯೂಟ್ಯೂಬ್ ಚಾನಲ್ಗೋಸ್ಕರನೇ ಹೊಸ ಫೋನ್ ಇಸ್ಕೊಂಡೆ, 30,000 ಕೊಟ್ಟು, ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಚೆನ್ನಾಗಿರಬೇಕು ಅಂತ. ಸೊ 1 ಇಯರ್ ಆಯಿತು, ಬಟ್ ಆಗಲಿಲ್ಲ. ಮತ್ತು ಇನ್ನೊಂದು ಹೇಳೋಣ ಅಂದರೆ, ನಾನು ಟಿಕ್ಟಾಕ್ ಟೈಮಲ್ಲಿ ರೀಲ್ಸ್ ಮಾಡ್ತೆ, ಸಾರಿ ಟಿಕ್ಟಾಕ್ ಮಾಡ್ತಾ ಇದ್ದೆ, ಆವಾಗ ವೀಡಿಯೋಸ್ ಮಾಡ್ತಾ ಇದ್ದೆ. ಆವಾಗ ನನಗೆ ಇತ್ತು ಒಂದು 48K ಫಾಲೋವರ್ಸ್ ಇತ್ತು. ಆಮೇಲೆ ಟಿಕ್ಟಾಕ್ ಬ್ಯಾನ್ ಆಯಿತು, ನಾನು ವೀಡಿಯೋಸ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ನಾನು ಮಾಡಿರಲಿಲ್ಲ. ಇವಾಗ ನನ್ನ ಪ್ರಕಾರ ನನ್ನ ಏನೋ ಒಂದು ನಮ್ಮಲ್ಲಿರುವಂಥ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಏನೋ ಒಂದು ಖುಷಿಯಿಂದ ನೋಡ್ತಾರೆ ಅಂತ ಅನ್ನಿಸ್ತು. ಸೊ ಇವಾಗ ಐ ಆಮ್ ಬ್ಯಾಕ್ ಟು ಸೋಷಿಯಲ್ ಮೀಡಿಯಾ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಮತ್ತೆ ವೀಡಿಯೋಸ್ ಬಿಡ್ತಾ ಇದ್ದೀನಿ. ಆ ವೀಡಿಯೋಸಿಂದ ಮೇನ್ ಉದ್ದೇಶ ಏನಂದರೆ, ನಾನು ಯೂಟ್ಯೂಬ್ ಚಾನಲಿಗೆ ಹೆಲ್ಪ್ ಆಗ್ಬೋದು ಅನ್ನೋದು. ಅಲ್ಲಿ ನಮ್ಮನ್ನು ನಮ್ಮ ಆ್ಯಕ್ಟಿಂಗ್ನ ಅಥವಾ ನಮ್ಮ ರೀಲ್ಸ್ಗಳನ್ನ ನೋಡಿ ಇಷ್ಟಪಟ್ಟು ಖುಷಿಯಿಂದ ಇಲ್ಲಿ ಅವ್ರ ಲೈಫ್ ಹೆಂಗಿರ್ಬೋದು, ಅವ್ರ ವೀಡಿಯೋಸ್ ಹೆಂಗಿರ್ಬೋದು ಅಂತ ಹೇಳ್ಬಿಟ್ಟು ಅವರು ಬಂದುಬಿಟ್ಟು ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅಲ್ಲಿ ವೀಡಿಯೋಸ್ನ ನೋಡ್ತಾರೆ ಅನ್ನೋದು ಒಂದು ಮೇನ್ ಉದ್ದೇಶ. ಸೊ ಅದರಿಂದ ನಾನು ಮತ್ತೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದೆ, ಖುಷಿಯಿಂದ ಮಾಡ್ತಾ ಇದ್ದೀನಿ. ತುಂಬ ಧೈರ್ಯ ಬಂತು, ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಾದ್ಮೇಲೆ ವೀಡಿಯೋಸ್ ಬಿಡ್ತೀನಿ ಅಂದಮೇಲೆ ನನ್ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಇನ್ಸ್ಟಾಗ್ರಾಮಲ್ಲಿ ನಾನು ಏನೋ ಒಂದು ರೀಚ್ ಆಗ್ತೀನಿ ಅಂತ. ಇನ್ನೊಂದು, ನಾನು ಅದು ಒಂಥರ ಅಫಿಷಿಯಲ್ ಅಕೌಂಟ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ವೀಡಿಯೋಸ್ ಬಿಡ್ತೀನಿ, ಪೋಸ್ಟ್ ಬಿಡ್ತೀನಿ. ಇನ್ನೊಂದು, ಯೂಟ್ಯೂಬ್ ಚಾನಲ್ ಏನೇನು ಇನ್ಫಾರ್ಮೇಷನ್ಸ್ ಅದ್ರ ಬಗ್ಗೆ ಬಿಡ್ತೀನಿ. ನನ್ನ ಕೈಲಿ ಆದಷ್ಟು ಒಂದು ರೀಚ್ ಆದಾಗ ನನ್ನ ಕೈಲಿ ಆದಷ್ಟು ಗೋಲ್ ಕೂಡ ರೀಚ್ ಮಾಡ್ತೀನಿ. ಇವಾಗ ಸಾರಿ ಅಂತ ಏನಕ್ಕೆ ಹಾಕಿದ್ದೆ ಅಂತಂದರೆ, ಖಂಡಿತವಾಗ್ಲೂ ತಲೆಯಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ.
ಯೂಟ್ಯೂಬ್ ಚಾನಲಲ್ಲಿ ಯಾವಾಗ ವ್ಯೂಸ್ ಹೋಗಲ್ಲ ಅಥವಾ ಸ್ಟಾಪ್ ಮಾಡ್ತಾರೆ ಅವಾಗ ಅನಿಸುತ್ತೆ ಏನೋ ಸ್ಟಾಪ್ ಮಾಡಿಬಿಡೋಣ ಅಂತ. ಬಟ್ ನನ್ನ ಕ್ಯಾರೆಕ್ಟರ್ ಅದಲ್ಲ, ನಾನೊಂಥರ ಇವಾಗ ನನಗೆ ಏನೋ ಸಖತ್ ಬೇಜಾರಿದೆ ಅಂದ್ರೂ ನಾನು ತೋರಿಸ್ಕೊಳ್ಳದೆ ಇರೋವಂತಹ ಕ್ಯಾರೆಕ್ಟರ್ ನಾನು. ಏನಕ್ಕೆ ಬೇಜಾರಾಗಬೇಕು, ಏನಕ್ಕೆ ಅಳಬೇಕು, ಏನಕ್ಕೆ ಆ ಥರ ಬೇಜಾರಾಗಬೇಕು, ಆ ಥರ ಕ್ಯಾರೆಕ್ಟರ್ ನಾನು. ಸೊ ನಾನು ಏನೇ ಆದರೂ, ಏನೇ ಕಷ್ಟ ಬಂದರೂ, ಏನೇ ಸ್ವಲ್ಪ ಬೇಜಾರಾದರೂ ನಾನು ಬೇಜಾರಾಗೋದಲ್ಲ ಅವಳು. ಇನ್ನು ಯೂಟ್ಯೂಬ್ ಚಾನಲ್ನಲ್ಲಿ ವ್ಯೂಸ್ ಬಂದಿಲ್ಲ ಅಂದರೆ ಸುಮ್ಮನೆ ಬೇಜಾರಾಗ್ತೀನ ಇಲ್ಲ, ಯಾಕಂತಂದರೆ ಇವಾಗ ನಾವು ಎಫರ್ಟ್ ಹಾಕ್ತಿದ್ದೀವಿ, ಒಂದಲ್ಲ ಒಂದು ದಿವಸ ನಮಗೆ ಎಫರ್ಟಿಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಯಾವುದೇ ಆಗಲಿ ಕ್ವಿಟ್ ಮಾಡಬಾರ್ದು, ಲೈಫಲ್ಲಿ ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗೆ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕ್ವಿಟ್ ಮಾಡಲ್ಲ ನಾನು. ಇನ್ನೊಂದೇನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಇವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ, ಒಂದು ದಿನಕ್ಕೆ 3 ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ಅಲ್ಲಿಂದ ವ್ಯೂವರ್ಸ್ನ ಯೂಟ್ಯೂಬ್ ಕಡೆಗೆ ತೊಗೊಂಡು ಬರೋದು ಒಂದು ನನ್ನ ಜವಾಬ್ದಾರಿ. ಸೊ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿ ಯೂಸ್ ಮಾಡಿಕೊಂಡು ಅದರಿಂದನೇ ಏನಾದರೂ ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು, ಏನು ಉಪಯುಕ್ತವಾದಂತಹ ನನ್ನಲ್ಲಿ ನನ್ನ ಸ್ಥಿತಿಗತಿಗಳನ್ನು ಸರಿ ಮಾಡಿಕೊಂಡು ಅದರಿಂದ ನನಗೆ ಏನಾದರೂ ಖುಷಿಯಿಂದ ನಾನು ಜನಕ್ಕೆ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡೋ ಅಂತಹ ದಿನ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಈಗಲೂ ನನ್ನ ಕೈಲಿ ಆದಷ್ಟು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡ್ಬೋದು ನೀವು ಕೆಲವೊಂದು ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಸೊ ಇನ್ನು ಒಂದು ಸ್ವಲ್ಪ ಸಪೋರ್ಟ್ ಬಂದರೆ ಇನ್ನು ಜಾಸ್ತಿ ದೊಡ್ಡ ಮಟ್ಟಕ್ಕೆ ಹೋಗಬೇಕು, ಹೋಗ್ತೀನಿ. ಆವಾಗ ಟಿಕ್ಟಾಕ್ನ ನಾನು ಮುಂದುವರ್ಸ್ಕೊಂಡು ಹೋಗಿದ್ದಿದ್ದೆ ಮೇ ಬಿ ಏನೋ ಆಗಿರ್ತಿತ್ತು, ಬಟ್ ಟಿಕ್ಟಾಕೆ ಹೋಗ್ಬಿಡ್ತು, ಆಮೇಲೆ ನನಗೆ ಇಂಟ್ರೆಸ್ಟು ಬರಲಿಲ್ಲ. ಸೊ ಇವಾಗ ನಾನಂತೂ ಇವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ, ದಿನಕ್ಕೆ 3 ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬಲ್ಲಿ ದಿನಕ್ಕೆ ಒಂದು ಬ್ಲಾಗ್ ಪಕ್ಕ ಬಿಡ್ತೀನಿ. ಸೊ ಫುಲ್ಲು ಫೋಕಸಿಂಗ್ ಇದೆ. ಮತ್ತು ಎಜುಕೇಷನ್ ಅನ್ಬೇಡಿ, ಎಜುಕೇಷನಲ್ಲೂ ಕೂಡ ನಾನು ಚೆನ್ನಾಗೇ ಓದ್ತಾ ಇದ್ದೀನಿ, ಪ್ರತಿಯೊಂದು ಸೆಮ್ ಕೂಡ ಚೆನ್ನಾಗೇ ಮಾಡಿದ್ದೀನಿ. ಸೊ ಇವಾಗ ಬರೀ ಒಂದು ಕಡೆ ಫೋಕಸ್ ಮಾಡೋಕ್ಕಾಗಲ್ಲ, ಈ 3 ವರ್ಷದಲ್ಲಿ ಈ ಕಡೆ ಕೂಡ ಫೋಕಸ್ ಮಾಡಬೇಕು. ಅದರಲ್ಲೂ ನಮ್ಮ ಫೈನಲ್ ಇಯರು, ಸೊ ಇವಾಗ ನಾವು ಓದ್ತಾ ಇದ್ದೀವಿ. ಇವಾಗ ಕೆಲಸ ಮಾಡೋಣ ಅಂತಂದರೆ ಅದರಲ್ಲಿ ಟೈಮ್ ಮ್ಯಾನೇಜ್ ಆಗಲ್ಲ. ನಾವು ಒಳ್ಳೆ ರೀತಿಯಲ್ಲಿ ಏನಾದರೂ ಒಂದು ಮಾಡ್ಬೋದು ಅನ್ನೋ ರೀಸನ್ಗೆ ನಾನು ಸೋಷಿಯಲ್ ಮೀಡಿಯಾನ ಸೆಲೆಕ್ಟ್ ಮಾಡಿಕೊಂಡೆ. ಇದರಲ್ಲಿ ನಾವು ಚೆನ್ನಾಗಿದ್ದರೆ ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ, ನಾವು ಕರೆಕ್ಟಾಗಿರ್ಬೇಕಷ್ಟೆ. ಸೊ ಅಂದ್ಕೊಂಡಿದ್ದೀನಿ ಒಳ್ಳೆ ರೀತಿ ಹೋಗುತ್ತೆ ಎಲ್ಲ ಅಂತ. ನಾನಂತೂ ಕ್ವಿಟ್ ಮಾಡಲ್ಲ, ನನ್ನ ಕ್ಯಾರೆಕ್ಟರ್ನೂ ಅಲ್ಲ, ಏನೇ ಇದ್ರೂ ಫೇಸ್ ಮಾಡೋ ಕ್ಯಾರೆಕ್ಟರ್ ನಂದು. ಸೊ ಇಟ್ ಏನೋ ಖುಷಿಯಿಂದ ಹೇಳ್ತಾ ಇದ್ದೀನಿ, ನಾನು ಮಾಡೇ ಮಾಡ್ತೀನಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು. ನಾನೊಂದು ಸ್ವಲ್ಪ ಸ್ವಲ್ಪ ಏನಂತ ಹೇಳ್ತಾರೆ ಅಟ್ಯಾಚ್ಮೆಂಟ್ಸ್ ಕಮ್ಮಿ ಸೆಲೆಕ್ಟೆಡ್ ಮಾತ್ರ, ಬಟ್ ಇವಾಗ ತುಂಬ ತುಂಬ ಕಮ್ಮಿ ಅಟ್ಯಾಚ್ಮೆಂಟ್ಸ್ ನನಗೆ ಇವಾಗ. ಸೊ ಏನೋ ಫೋಕಸ್, ಜಸ್ಟ್ ಫೋಕಸ್ ಅಷ್ಟೇ. ಇನ್ನು 1 ಇಯರ್ ಟೈಮ್ ತೊಗೊತೀನಿ. ಈ 3rd March 2023 ನಾನು ಇನ್ಸ್ಟಾಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ 3rd March ಅಷ್ಟೊತ್ತಿ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು, ಅದು ಒಂದೇ ಗೋಲ್ ನಂದು. ಸೊ ಅದು ಮಾಡೇ ಮಾಡ್ತೀನಿ, ರೀಚ್ ಮಾಡೇ ಮಾಡ್ತೀನಿ. ಕಾಲೇಜ್ ಫಿನಿಶ್ ಮಾಡಿಕೊಂಡು ಜಸ್ಟ್ ಸೋಷಿಯಲ್ ಮೀಡಿಯಾ ಅಲ್ಲ, ಇನ್ನೂ ನನ್ನ ಕೆಲವೊಂದು ಇದೆ, ಅದನ್ನೆಲ್ಲ ಕೆಲಸಗಳು ಮಾಡಬೇಕು, ಏನೇನೋ ಓದಬೇಕು ಅನ್ನೋದು ಏನೇನೋ ಇದೆ. ಸೊ ಅದೆಲ್ಲ ಅಚೀವ್ ಮಾಡೇ ಮಾಡ್ತೀನಿ, ಒಳ್ಳೆ ರೀತಿಲಿ ಬೆಳಿತೀನಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ. ಐ ಆಮ್ ಸಾರಿ ತಮ್ಮದೇ ನೋಡಿ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ, ಸೀರಿಯಸ್ಲಿ ಎಲ್ಲರಿಗೂ ಅನಿಸೇ ಅನಿಸುತ್ತೆ. ಯಾಕಂದರೆ ನೀವು ಸ್ಕಿಪ್ ಮಾಡ್ತೀರಾ, ಹತ್ತು ನಿಮಿಷದ ವೀಡಿಯೋ ಮಾಡೋಕ್ಕೆ ನಾವೆಷ್ಟು ಕಷ್ಟಪಟ್ಟಿರ್ತೀವಿ. ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಮಗೆ 3-4 GB ನೆಟ್ ಬೇಕಿರುತ್ತೆ. ಇನ್ನೊಂದು ಏನಂತಂದರೆ ನಾವು ಜೀರೋ, ನಮ್ಗೆ ಯಾರು ಏನು ಕೊಡಲ್ಲ. ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಮ್ಮ ಕಡೆಯಿಂದ ಎಷ್ಟು ದುಡ್ಡು ಖರ್ಚಾಗಿರುತ್ತೆ, ಅಥವಾ ಒಂದು ಪ್ಲೇಸಿಗೆ ಹೋದಾಗ ಅಲ್ಲಿ ಎಷ್ಟು ಖರ್ಚು ಬಿದ್ದಿರುತ್ತೆ, ಅದಕ್ಕೂ ಮುಂಚೆನೇ ನಾವು ಎಷ್ಟೋ ಖರ್ಚು ಮಾಡಿಬಿಡುತ್ತೀವಿ. ಅಷ್ಟೆಲ್ಲ ಮಾಡಿ ಕೂಡ ರಿಸಲ್ಟ್ ಬಂದಿಲ್ಲ ಅಂದಾಗ ಆಲ್ಮೋಸ್ಟ್ ಎಲ್ಲರಿಗೂ ಕ್ವಿಟ್ ಮಾಡಬೇಕು ಅಂತಲೇ ಅನಿಸುತ್ತೆ. ಬಟ್ ಆ ಕ್ಯಾರೆಕ್ಟರ್ ನಾನಲ್ಲ, ಬಟ್ ನಾನು ಅಚೀವ್ ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ವೀಡಿಯೋ ನೋಡೋದಕ್ಕೆ. ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊತೀರಾ, ಮೈಕ್ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್. ಮತ್ತೆ ನೆಕ್ಸ್ಟ್ ವೀಡಿಯೋ ಜೊತೆಗೆ ವಾಪಸ್ ಬರ್ತೀನಿ, ಯಾವತ್ತೂ ಕ್ವಿಟ್ ಮಾಡಲ್ಲ.